ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತೆರಡು ಬರ್ಲಿನರ್ ಟಾಗೆ ಬ್ಲಾಟ್ ಎಂಬ ಮಹಾ ಸಮಾಚಾರ ಪತ್ರಿಕೆಯು ತಮ್ಮ ಓದುಗರ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಸಹಿಗಳುಳ್ಳ ಈ ಭಿನ್ನಹಗಳನ್ನು ಕಳುಹಿಸಿಕೊಟ್ಟಿತು ಇದಲ್ಲದೆ ಸುಮಾರು ನಾನೂರ ಐವತ್ತರಷ್ಟು ವಿಶ್ವವಿದ್ಯಾನಿಲಯಗಳ ಪ್ರತಿನಿಧಿಗಳು ರಾಜಧಾನಿಯಲ್ಲಿ ನಡೆದ ಸಾಮೂಹಿಕವಾದ ಸಭೆಯಲ್ಲಿ ಈ ಮಸೂದೆಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಈ ರೀತಿಯಲ್ಲಿ ಒಂದು ಮಟ್ಟದಲ್ಲಿ ವ್ಯಾಪಕವಾದ ತಿರಸ್ಕಾರವು ಅನಿವಾರ್ಯವಾಯಿತು ಮತ್ತು ಸಮಾಜವಾದಿ ಪಕ್ಷವು ಸರ್ಕಾರದ ಹೆಚ್ಚಿನ ಸೋಲಿಗೆ ಕಾರಣವಾಯಿತು ಆದಾಗ್ಯೂ ರೀಚ್ ಸ್ಟ್ಯಾಗ್ ಈ ಮಸೂದೆಯನ್ನು ಅದು ಸಮಾಜವಾದಿಗಳ ವಿರೋಧವಾಗಿದೆ ಎಂಬ ಕಾರಣಕ್ಕೆ ಖಂಡಿಸದೆ ಅರಾಜಕತೆ ಧೋರಣೆಗಳನ್ನೊಳಗೊಂಡಿದೆ ಎಂಬ ಕಾರಣಕ್ಕೆ ಖಂಡಿಸಿತು ಈ ಮಾನದಂಡವು ಹೆಚ್ಚಾಗಿ ಜನರ ಹಕ್ಕುಗಳಿಗೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ನಂಬಲಾಯಿತು ಲಂಡನ್ನಿನಲ್ಲಿ ಸಮಾಜವಾದವು ನಿರಂತರವಾಗಿ ಬೇರೂರಲ್ಪಡುತ್ತಿದೆ ಅದೇ ಸಮಯದಲ್ಲಿ ಅರಾಜಕತೆಯು ಸ್ಪಷ್ಟವಾಗಿ ಸಾಯುತ್ತಿದೆ ಎಂದು ಹೇಳಲಾಯಿತು ಇಂಗ್ಲೆಂಡಿನ ವ್ಯವಸ್ಥಿತ ಕಾರ್ಮಿಕ ಶಕ್ತಿಯಾದ ಸ್ವತಂತ್ರ ಕಾರ್ಮಿಕ ಪಕ್ಷವು ಈಗ ನಿಸ್ಸಂಶಯವಾಗಿ ಸಮಾಜವಾದಿ ಸಂಸ್ಥೆಯಾಗಿದೆ ಇದು ರಕ್ತಮಯವಾದ ಕ್ರಾಂತಿಯೊಂದು ಮುಂದೆ ದೀರ್ಘಾವಧಿಯಲ್ಲಿ ಬರಲಿದೆ ಎಂದು ಅದು ಇಂದಿನ ಚಕ್ರಾಧಿಪತ್ಯದ ನಾಶನದ ಮೇಲೆ ಸಮಾಜವಾದಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿದೆ ಎಂದು ನಿರೀಕ್ಷಿಸುತ್ತಿದೆ ಈ ಸತ್ಯಗಳು ಮತ್ತು ಧೋರಣೆಗಳನ್ನು ಗಮನಿಸಿರಿ ರಾಜರುಗಳು ಮತ್ತು ಆಳುವವರು ತಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಕ್ರಾಂತಿಯ ಅಪಾಯಗಳಿಂದ ಮತ್ತು ಪ್ರಪಂಚದಾದ್ಯಂತ ಅರಾಜಕತೆಯಿಂದ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಮುಂಜಾಗ್ರತೆಗಳನ್ನು ನಾವು ಕಾಣುತ್ತಿದ್ದೇವೆಂಬುವುದು ಆಶ್ಚರ್ಯವಲ್ಲ ಅಂಜಿಕೆ ಮತ್ತು ಮಾನಸಿಕ ವ್ಯಥೆಯಿಂದ ಅವರ ಪರಸ್ಪರ ಅಪನಂಬಿಕೆಗಳು ಹೆಚ್ಚಾಗಿದ್ದು ಮೈತ್ರಿಯ ಸಂಭವಗಳು ಕಡಿಮೆಯಾಗಿದ್ದಾಗ್ಯೂ ಒಬ್ಬರ ಸಂಗಡ ಒಬ್ಬರು ಮೈತ್ರಿಯನ್ನು ಬಯಸುವವರಾಗಿದ್ದಾರೆ ಪ್ರತಿಯೊಂದು ದೇಶದ ಬಗ್ಗೆ ಮತ್ತೊಂದು ದೇಶದ ಧೋರಣೆಯು ವೈರತ್ವ ಮತ್ಸರ ಸೇಡು ಮತ್ತು ಹಗೆತನಗಳಿಂದ ಕೂಡಿದ್ದು ಮತ್ತು ಒಬ್ಬರೊಂದಿಗೆ ಮತ್ತೊಬ್ಬರ ಸಂಪರ್ಕಗಳು ಸ್ವಹಿತದ ತತ್ವಗಳ ಮೇಲೆ ಆಧಾರಗೊಂಡಿದೆ ಈ ಕಾರಣದಿಂದ ಒಬ್ಬರೊಡನೆ ಮತ್ತೊಬ್ಬರ ಮೈತ್ರಿಯು ಅವರ ಸ್ವಾರ್ಥ ಯೋಜನೆ ಮತ್ತು ತತ್ವಗಳು ಸಮಾನಾಂತರವಾಗಿ ನಡೆಯುವುದರ ಮೇಲೆ ಆತುಕೊಂಡಿದೆ ಅದರಲ್ಲಿ ಯಾವುದೇ ಪ್ರೀತಿಯಾಗಲಿ ಔದಾರ್ಯವಾಗಲಿ ಇಲ್ಲವೇ ಇಲ್ಲ ಮತ್ತು ದಿನನಿತ್ಯದ ಒತ್ತಡವು ಈ ದೇಶಗಳು ಅವುಗಳನ್ನು ಸಾಮರಸ್ಯಕರವಾದ ಸಹಕಾರಕ್ಕೆ ತರುವಲ್ಲಿ ಅಸಮರ್ಥವಾಗಿದೆ ಎಂಬುವುದು ನಿರಂತರವಾದ ಸಾಕ್ಷಿಯಾಗಿದೆ ಆದುದರಿಂದ ಈ ಶಕ್ತಿಗಳ ಯಾವುದೇ ಸಂಯೋಜನೆಯನ್ನು ನಿರೀಕ್ಷಿಸುವುದು ವ್ಯರ್ಥ ಮುಂದಿನ ಶೀರ್ಷಿಕೆ ಕ್ರೈಸ್ತ ಧರ್ಮೋದ್ದೇಶಕತ್ವವು ಇನ್ನು ಮುಂದೆ ಒಂದು ಕೋಟೆ ಕೊತ್ತಲವಲ್ಲ ಕೊನೆ ಪಕ್ಷ ಸ್ವಲ್ಪ ಮಟ್ಟಿಗೆಯಾದರೂ ಅವರು ಇದನ್ನು ಅರಿತುಕೊಂಡರೆ ಅವರು ಕ್ರೈಸ್ತ ಸಭೆಗೆ ಅಂದರೆ ದೇವರ ಸಭೆ ಎಂದು ತಿಳಿದಿರುವ ಮತ್ತು ಗುರುತಿಸಲ್ಪಟ್ಟಿರುವ ಕೆಲವು ನಂಬಿಗಸ್ತ ಸಂತರಲ್ಲ ಆದರೆ ಲೋಕವು ಗುರುತಿಸಲ್ಪಟ್ಟಿರುವಂತಹ ಮಹಾನ್ ನಾಮಾಂಕಿತ ಸಭೆ ಅಂದರೆ ನಾವು ಆತಂಕದಿಂದ ಎದುರು ನೋಡುತ್ತಿರುವ ನಾಮಾಂಕಿತ ಸಭೆ ನೈತಿಕ ಪ್ರೇರಣೆ ಅಥವಾ ಚರ್ಚಿನ ಅಧಿಕಾರವನ್ನು ಆಡಳಿತಗಾರರು ಮತ್ತು ಜನರ ನಡುವಿನ ವಿವಾದದ ದೊಡ್ಡ ಪ್ರಶ್ನೆಗಳ ಮೇಲೆ ತರುವಂಥದ್ದು ಚರ್ಚ್ ಕೂಡ ಒಡಂಬಡಿಕೆಗೆ ಒಪ್ಪಂದದ ಉಲ್ಲಂಘನೆಯ ಹಂತಕ್ಕೆ ಉತ್ಸುಕವಾಗಿದ್ದು ಅರಸರ ಮತ್ತು ಜನರ ನಡುವಿನ ಸೌಹಾರ್ದಯುತ ಸಂಬಂಧಗಳನ್ನು ಪುನರ್ ಸಂತೋಷದಿಂದ ಸಹಾಯ ಮಾಡುತ್ತದೆ ಯಾಕೆಂದರೆ ಚರ್ಚಿನ ಶ್ರೀಮಂತ ವರ್ಗ ಮತ್ತು ನಾಗರಿಕ ಶ್ರೀಮಂತ ವರ್ಗದ ಹಿತಾಸಕ್ತಿಗಳನ್ನು ಒಟ್ಟಿಗೆ ಜೋಡಿಸಲಾಗಿದೆ ಆದರೆ ಈ ಮೂಲದಿಂದ ಸಹಾಯವನ್ನು ಹುಡುಕುವುದು ವ್ಯರ್ಥ ಯಾಕೆಂದರೆ ಜಾಗೃತವಾಗಿರುವ ಜನಸಮೂಹವು ಪುರೋಹಿತ ವರ್ಗದ ಐಹಿಕ ಧೋರಣೆ ಮತ್ತು ರಾಜತಾಂತ್ರಿಕತೆಗೆ ಸ್ವಲ್ಪ ಮಟ್ಟಿಗೆ ಗೌರವ ತೋರಿಸುವುದನ್ನು ಬಿಟ್ಟುಬಿಟ್ಟಿದೆ ಅದೇನೇ ಇದ್ದರೂ ಚರ್ಚಿನ ಸಹಾಯವನ್ನು ಕೋರುವ ಸೂಕ್ತತೆಯನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಉದಾಹರಣೆಗೆ ಜರ್ಮನ್ ಪಾರ್ಲಿಮೆಂಟ್ ದೊರೆ ಬಿಸ್ಮಾರ್ಕ್ನ ಪ್ರಭಾವದ ಮೂಲಕ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಕಪಟ ವೇಷಧಾರಿಗಳ ಜರ್ಮನಿಯಿಂದ ಬಹಿಷ್ಕರಿಸಲ್ಪಟ್ಟಿತು